ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ 88ನೇ ಕಾರ್ಯಕ್ರಮ. ಓದ್ತಾ ಇರುವ ಪುಸ್ತಕ ಭಾಮಾನಾಯಕ್ ಅವರ ಅಂಕಣ ಬರಹಗಳ ಸಂಗ್ರಹ ಸಾಹಿತ್ಯ ಸಲ್ಲಾಪ ಭಾಗ 16. ಅದೊಂದು ಪುಸ್ತಕದ ಕತೆ. ಅದೊಂದು ಪುಟ್ಟ ಪುಸ್ತಕ, ಕೇವಲ 95 ಪುಟಗಳ ಗಾತ್ರ. ಅದರ ಲೇಖಕನೇ ಪ್ರಕಾಶಕ. ಅಷ್ಟೇ ಅಲ್ಲ, ಪುಸ್ತಕದ ಅಚ್ಚಿನ ಮೊಳೆ ಜೋಡಿಸಿದವನು, ವಿನ್ಯಾಸ ರೂಪಿಸಿದವನು, ಕೊನೆಗೆ ಮಾರಾಟಗಾರನು ಕೂಡ ಅವನೇ. ಪ್ರತಿಯೊಂದು ದೃಷ್ಟಿಯಿಂದಲೂ ಪುಸ್ತಕ ನವೀನವಾಗಿತ್ತು, ವಿಚಿತ್ರವಾಗಿಯೂ ಇತ್ತು. ಅದರಲ್ಲಿದ್ದುದು 12 ಪದ್ಯಗಳು, ಅವುಗಳಲ್ಲಿ 6ಕ್ಕೆ ಮಾತ್ರವೇ ಶೀರ್ಷಿಕೆ. ಬೆಕ್ಕವು ಬೋಳು ಪದ್ಯ ಎಂದು ಅವನು ಕರೆಯಲಾಗಿತ್ತು ಅಷ್ಟೇ. ಆದರೆ ಅವು ಪದ್ಯಗಳ ಹಾಗಿರಲಿಲ್ಲ, ಸಂಪ್ರದಾಯದ ಛಂದಸ್ಸಿನ ಸೊಲ್ಲೇ ಇಲ್ಲ. ಒಂದೊಂದು ಸಾಲು ಪದ್ಯವೆನಿಸಲಾರದಷ್ಟು ಉದ್ದ. ಅಂದಿನ ದಿನಗಳಲ್ಲಿ ಅದನ್ನು ಪದ್ಯವೆಂದು ಕರೆಯಲು ಯಾರೂ ಸಿದ್ಧವಾಗಿರಲಿಲ್ಲ. ಪುಸ್ತಕಕ್ಕೊಂದು ಪ್ರಸ್ತಾವನೆ ಇತ್ತು, ಅದಕ್ಕೆ ತಲೆಬರಹವೇನೂ ಇರಲಿಲ್ಲ. ಎರಡು ಕಾಲಂಗಳಲ್ಲಿ ಅಚ್ಚಾಗಿದ್ದ ಅದು ಕಾವ್ಯಮಯ ಶೈಲಿಯಲ್ಲಿತ್ತು, ಭಾವಪೂರ್ಣವಾಗಿತ್ತು. ಪುಸ್ತಕ ಪ್ರಕಟಣಾ ವಿನ್ಯಾಸದಲ್ಲಿ ಮಾತ್ರವಲ್ಲ, ಒಳಗೊಂಡ ವಸ್ತುವಿನಲ್ಲಿಯೂ ಹೊಸ ಬಗೆಯದಾಗಿತ್ತು, ಕ್ರಾಂತಿಕಾರಕವಾಗಿತ್ತು. ಆ ಸಾಹಿತ್ಯದಲ್ಲಿ ಅದು ಒಂದು ಶೆಕೆಯನ್ನೇ ಆರಂಭಿಸಿತು. ಆ ಪುಸ್ತಕದ ಇನ್ನೂ ಒಂದು ಸ್ವಾರಸ್ಯವೆಂದರೆ ಅದರಲ್ಲಿ ಕವಿಯ ಹೆಸರೇ ಇರಲಿಲ್ಲ. ಆದರೆ 29ನೆಯ ಪುಟದಲ್ಲಿ ಪದ್ಯದ ಒಂದು ಸಾಲು ಕವಿಯ ಹೆಸರನ್ನು ಒಳಗೊಂಡಿತ್ತು. ಪುಸ್ತಕ ಪ್ರಕಟವಾಗಿದ್ದು 1855, ಮುದ್ರಣಗೊಂಡ ಪ್ರತಿಗಳ ಸಂಖ್ಯೆ 1000. ಆಗ ಮಾರಾಟವಾದ ಪ್ರತಿಗಳು ಕೇವಲ 30. ಕೆಲವು ಪ್ರತಿಗಳನ್ನು ವಿಮರ್ಶೆಗಳಿಗಾಗಿಯೂ ಕಳಿಸಲಾಗಿತ್ತು. ಎಲ್ಲೆಡೆಯಿಂದಲೂ ಅದಕ್ಕೆ ತೀರ ಕಟುವಾದ ವಿಮರ್ಶೆಗಳೇ ಬಂದವು. ಸಾಮಾನ್ಯ ಲೇಖಕನಾದರೆ ಅದನ್ನು ತಡೆದುಕೊಳ್ಳುವುದು ಸಾಧ್ಯವಾಗುತ್ತಿರಲಿಲ್ಲ. ಲೇಖನ ಪಶುತ್ವ ವ್ಯಕ್ತವಾಗಿದೆ, ಲೇಖಕನ ಪಶುತ್ವ ವ್ಯಕ್ತವಾಗುತ್ತದೆ, ಅಸಂಬದ್ಧ ಪ್ರಲಾಪ, ತಲೆತಿರುಕನ ಬರವಣಿಗೆ, ಅಸಹ್ಯ, ಅಶ್ಲೀಲ ಮುಂತಾಗಿ ಪತ್ರಿಕೆಗಳು ಈ ಪುಸ್ತಕವನ್ನು ವರ್ಣಿಸಿದ್ದವು. ಕವಿ ಇದನ್ನು ಯಾವುದನ್ನು ಲಕ್ಷಿಸಲಿ? ನಿರ್ಲಕ್ಷ್ಯವಾಗಲಿ, ವಿಮರ್ಶಕರ ತೆಗಳಿಕೆಯಾಗಲಿ ಅವನ ಮೇಲೆ ಯಾವ ಪರಿಣಾಮವನ್ನು ಬೀರಲಿಲ್ಲ. ತನ್ನಷ್ಟಕ್ಕೆ ತಾನು ತನ್ನ ಕಾಯಕವನ್ನು ಮುಂದುವರಿಸಿದ. ತನ್ನ ಪುಸ್ತಕವನ್ನು ಪ್ರಕಟಿಸುವುದು ಅವನಿಗೆ ಬಹಳ ಕಷ್ಟವಾಗಿತ್ತು. ಯಾವ ಪ್ರಕಾಶಕರು ಅದನ್ನು ಪ್ರಕಟಿಸಲು ಒಪ್ಪಲಿಲ್ಲ. ಆಗ ಕವಿಯೇ ತನ್ನ ಅಲ್ಪ ಆಸ್ತಿಯಾದ ಒಂದು ಭಾಗವಾಗಿದ್ದ ಮನೆಯೊಂದನ್ನು ಮಾರಾಟ ಮಾಡಿ ಪ್ರಕಟಣೆಯನ್ನು ಕೈಗೊಂಡಿದ್ದ. ಆ ಸಂದರ್ಭದಲ್ಲಿ ಅವನು ಎದೆಗುಂದುವಂತಿರಲಿಲ್ಲ. ಅವನು ಇನ್ನೂ 20 ಪದ್ಯಗಳನ್ನು ಸೇರಿಸಿ ತನ್ನ ಪುಸ್ತಕದ ಎರಡನೇ ಆವೃತ್ತಿಯನ್ನು ಮರು ವರ್ಷವೇ ಪ್ರಕಟಿಸಿದ. ಈ ಆವೃತ್ತಿಯಲ್ಲಿ ಹಳೆಯ 12 ಪದ್ಯಗಳನ್ನು ಬಗೆಬಗೆಯಾಗಿ ತಿದ್ದಿದ. 95 ಪುಟಗಳ ಪುಸ್ತಕ ಈಗ 348 ಪುಟಗಳಿಗೆ ಬೆಳೆಯಿತು. ಪುಸ್ತಕದ ಆಕಾರ ಚಿಕ್ಕದಾಗಿತ್ತು, ಪ್ರತಿಯೊಂದು ಪದ್ಯಕ್ಕೂ ಹೆಸರಿಡಲಾಗಿತ್ತು. ಹೊಸದಾಗಿ ಸೇರಿದ ಪದ್ಯಗಳಲ್ಲಿ ಕವಿಯ ಬೆಳವಣಿಗೆ ನಿಚ್ಚಳವಾಗಿ ತೋರುತ್ತಿತ್ತು. ಅವನು ಸಾಧಿಸಬೇಕೆಂದು ಹೊರಟಿದ್ದ ಹೊಸತನ ಕಣ್ಣಿಗೆ ಹೊಡೆಯುತ್ತಿತ್ತು. ಪುಸ್ತಕದ ಮೊದಲನೆಯ ಮುದ್ರಣಕ್ಕೆ ತಿರಸ್ಕಾರ ದೊರೆತಿದ್ದರೂ ಒಬ್ಬನೇ ಒಬ್ಬ ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದ. ಅವನಾದರೂ ಸಾಮಾನ್ಯನಲ್ಲ, ಎಮರ್ಸನ್. ಅವನು ಪುಸ್ತಕ ನೋಡಿ ಕವಿಗೆ ಬರೆದಿದ್ದ, ನಿನಗೆ ಸ್ವಾಗತ, ನಿನ್ನ ಉಜ್ವಲ ಭವಿಷ್ಯ ಆರಂಭಗೊಳ್ಳುತ್ತಿದೆ. ಕವಿಯ ಈ ಪ್ರಶಂಸೆಯ ಮಾತನ್ನು ತನ್ನ ಪುಸ್ತಕದ ಎರಡನೆಯ ಮುದ್ರಣದ ರಕ್ಷಾ ಕವಚದ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಪ್ರಕಟಿಸಿದ. ಕವಿಯ ಭವಿಷ್ಯದ ಉಜ್ವಲತೆಯನ್ನು ಕಾಣುವುದು ಎಮರ್ಸನ್ನಂತಹ ದಾರ್ಶನಿಕ ಮಾತ್ರ ಸಾಧ್ಯವಿತ್ತು. ಈ ಶ್ರೇಷ್ಠ ಕೊಡುಗೆಯ ಮಹತ್ವದ ಬಗೆಗೆ ನಾನು ಕಣ್ಣು ಮುಚ್ಚಿಕೊಂಡಿರಲಾರೆ ಎಂದು ಅವನು ಬರೆದಿದ್ದ. ಕವಿ ಪುಸ್ತಕದ ಕೊನೆಗೆ ಎಮರ್ಸನ್ನ ಕಾಗದವನ್ನು ಪೂರ್ತಿಯಾಗಿ ಪ್ರಕಟಿಸಿ ಅದರ ಜೊತೆಗೆ ತನ್ನ ಉತ್ತರವನ್ನು ಸೇರಿಸಿದ. ಈ ಭಾಗವನ್ನು ಅವನು ಪತ್ರ ವ್ಯವಹಾರ ಎಂದು ಕರೆದ. ಒಂದು ರೀತಿಯಿಂದ ಕವಿಯ ಈ ಉತ್ತರ ಮೊದಲ ಮುದ್ರಣಕ್ಕೆ ಬರೆದ ಪ್ರಸ್ತಾವನೆಯ ಮುಂದಿನ ಭಾಗ ಎನ್ನಬಹುದು. ಮತ್ತೆ 4 ವರ್ಷಗಳಲ್ಲಿ ಕವಿ ತನ್ನ ಗ್ರಂಥದ 3ನೇ ಆವೃತ್ತಿಯನ್ನು ಸಿದ್ಧಗೊಳಿಸಿದ. ಆದರೆ ಇದನ್ನು ತಾನೇ ಪ್ರಕಟಿಸಲಿಲ್ಲ, ಪ್ರಕಟಣಾ ಸಂಸ್ಥೆ ಅದನ್ನೊಂದು ಪ್ರಥಮ ಬಾರಿಗೆ ಹೊರತಂದಿತು. ನಿಮ್ಮ ಪುಸ್ತಕ ಪ್ರಕಟವಾಗಿದ್ದಾಗ ನಾವು ಈಗ ನಡೆಸುತ್ತಿರುವ ಸಂಸ್ಥೆಯಲ್ಲಿ ನೌಕರರಾಗಿದ್ದೆವು. ನಿಮ್ಮ ಪುಸ್ತಕವನ್ನು ನಾವು ಸಂತೋಷದಿಂದ ಓದಿದ್ದೇವೆ. ಅದು ನಿಜವಾದ ಮನುಷ್ಯನಿಂದ ಬರೆಯಲ್ಪಟ್ಟ ನಿಜವಾದ ಕಾವ್ಯ. ಅದನ್ನು ಪ್ರಕಟಿಸುವ ಅವಕಾಶ ನಮಗೆ ಕೊಡಿ ಎಂದು ಪ್ರಕಾಶಕರು ಕವಿಯನ್ನು ಕೇಳಿಕೊಂಡಿದ್ದರು. ಹೊಸ ಆವೃತ್ತಿಗೆ 124 ಪದ್ಯಗಳು ಸೇರಿದವು. ಗ್ರಂಥದ ಗಾತ್ರ 456 ಪುಟಗಳವರೆಗೆ ಬೆಳೆಯಿತು. ಪುಸ್ತಕದ ಅಚ್ಚಿನ ಮನೆಯಿಂದ ಹೊರಬಂದ ಕೆಲ ಸಮಯದಲ್ಲಿಯೇ ದೇಶದಲ್ಲಿ ಅಂತರ್ಯುದ್ಧ ವಿಷಮಿಸಿತು. ಪ್ರಕಾಶಕರು ದಿವಾಳಿ ತೆಗೆದರು. ಪುಸ್ತಕ ಎಲ್ಲಿಯೋ ಮರೆಯಾಗಿ ಹೋಯಿತು. ಕೆಲವು ವರ್ಷಗಳ ನಂತರ ಇನ್ನೊಬ್ಬ ಪ್ರಕಾಶಕನಿಗೆ ಈ ಆವೃತ್ತಿಯ ಅಚ್ಚಿನ ತಟ್ಟೆಗಳು ಕೈವಶವಾಗಿ ಅವನು ಅನಧಿಕೃತವಾಗಿ ಪುಸ್ತಕದ 3ನೇ ಮುದ್ರಣವನ್ನು ಪ್ರಕಟಿಸತೊಡಗಿದ್ದೂ ಉಂಟು. 1867 ಪುಸ್ತಕದ 4ನೇ ಆವೃತ್ತಿ ಹೊರಬಂದಿತು. ಇದರಲ್ಲಿ ಕೇವಲ 8 ಪದ್ಯಗಳು ಹೊಸದಾಗಿ ಸೇರಿದ್ದವು. ಅಂತರ್ಯುದ್ಧದ ಪರಿಣಾಮವಾಗಿ ಕವಿ ರಚಿಸಿ ಪ್ರಕಟಿಸಿದ್ದ 2 ಚಿಕ್ಕ ಕಾವ್ಯ ಕಂತೆಗಳು ಈ ಆವೃತ್ತಿಗೆ ಅನುಬಂಧವಾಗಿ ಸೇರಿಕೊಂಡವು. 4 ವರ್ಷಗಳ ನಂತರ 5ನೇ ಆವೃತ್ತಿ ಸಹ ಪ್ರಕಟವಾಯಿತು.
ಇದಕ್ಕೆ 13 ಪದ್ಯಗಳು ಸೇರಿದವು. ಅದೇ ವರ್ಷ ಕವಿ ಭರತ ಮಾರ್ಗ ಎಂಬ ದೀರ್ಘ ಪದ್ಯವೊಂದನ್ನು ಬರೆದು ಪ್ರತ್ಯೇಕ ಪುಸ್ತಿಕೆಯಾಗಿ ಅಚ್ಚು ಮಾಡಿಸಿದ್ದ. ಮರು ವರ್ಷವೇ ತನ್ನ ಪುಸ್ತಕದ 5ನೇ ಆವರ್ತಿಗೆ ಅದನ್ನು ಅನುಬಂಧವಾಗಿಸಿದ. ಕವಿಯನ್ನು ಕುರಿತು 2 ಅಭಿಪ್ರಾಯಗಳನ್ನು ಒಬ್ಬರೇ ವ್ಯಕ್ತಪಡಿಸಿರುವುದು ಉಂಟು. ಸ್ವಿನ್ಬರ್ನ್ ಈ ಕವಿಯ ಸ್ವಾತಂತ್ರ್ಯ ಪ್ರೇಮವನ್ನು ಹೊಗಳಿ ಒಂದು ಪ್ರಗಾತವನ್ನೇ ಹಾಡಿದ. ಆದರೆ ಅವನ ಕಾವ್ಯದ ನೀತಿಬೋಧೆಗಾಗಿ ಅದನ್ನು ಟೀಕಿಸಿದ. ಈ ಕವಿಯ ಬಗೆಗೆ ನಾವು ಸಾಕಷ್ಟು ಗಮನ ಕೊಟ್ಟಿಲ್ಲ ಎಂದು ಎಜ್ರಾ ಪೌಂಡ್ ತನ್ನ ಒಂದು ಪ್ರಬಂಧದಲ್ಲಿ ಬರೆಯುತ್ತಾನೆ. ಅಯ್ಯೋ, ಇವನು ಬೇಸರ ಭರಿಸುತ್ತಾನೆ ಎಂದು ಅಲ್ಲೇ ಹೇಳುತ್ತಾನೆ. ಒಬ್ಬನಿಗೆ ಈ ಕವಿ ಮಹಾಬೈರಿಗೆ, ಇನ್ನೊಬ್ಬನಿಗೆ ಇವನ ಕಾವ್ಯ ಆಚಾರ್ಯ ಕೃತಿ. 6ನೆಯ ಮುದ್ರಣ ಹಿಂದಿನ ಆವೃತ್ತಿಯ ಮರು ಮುದ್ರಣ. ಅದರಲ್ಲಿ 18 ಹೊಸ ಪದ್ಯಗಳು ಸೇರಿದ್ದವು. 7ನೇ ಆವೃತ್ತಿ 5 ವರ್ಷಗಳ ನಂತರ ಬಂತು. ಇದು ಹೆಚ್ಚು ಕಡಿಮೆ ಅಂತಿಮ ಆವೃತ್ತಿಯ ಸ್ವರೂಪ ಎನ್ನಬಹುದು. ಅದನ್ನು ಪ್ರಖ್ಯಾತ ಪ್ರಕಾಶಕರೊಬ್ಬರು ಪ್ರಕಟಿಸಿದ್ದರು. ಕವಿ ತನ್ನ ಇಳಿಯ ವಯಸ್ಸಿನಲ್ಲಿ 4 ಕಾಸು ಕಾಣಬಹುದೆಂದು ನಂಬಿದ. ಆದರೆ ಪುಸ್ತಕದ 2000 ಪ್ರತಿಗಳು ಮಾರಾಟವಾಗುವ ಹೊತ್ತಿಗೆ ನೀತಿ ಬೋಧಕ ಸಂಘವೊಂದು ಒಂದರ ದೂರಿನ ಆಧಾರದ ಮೇಲೆ ಕಾನೂನು ಇಲಾಖೆ ಪುಸ್ತಕವನ್ನು ಅಶ್ಲೀಲವೆಂದು ಬಹಿಷ್ಕರಿಸಲು ತೀರ್ಮಾನಿಸಿತು. ಪುಸ್ತಕದ ಕೆಲ ಭಾಗಗಳನ್ನು ತೆಗೆದುಹಾಕಿದರೆ ಅದರ ಪ್ರಸಾರಕ್ಕೆ ತನ್ನ ಅಡ್ಡಿಯಿಲ್ಲ ಎನ್ನುವುದನ್ನು ಇಲಾಖೆ ತಿಳಿಸಿತು. ಆದರೆ ಕವಿ ಅದಕ್ಕೆ ಶರಣಾಗಲಿಲ್ಲ. ಪುಸ್ತಕದ ಮಾರಾಟ ನಿಂತಿತು. ಅಂಚೆ ಇಲಾಖೆಯೂ ಅದನ್ನು ಬಹಿಷ್ಕರಿಸಿತು. ಅಶ್ಲೀಲತೆಯ ಆಪಾದನೆ ಕವಿಗೆ ಇದೇನು ಹೊಸತಾಗಿರಲಿಲ್ಲ. ಅವನು ಗೃಹ ಶಾಖೆಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡುತ್ತಿದ್ದ. ಈ ಪುಸ್ತಕದ ಲೇಖಕನೆಂಬ ಕಾರಣದಿಂದ ವಜಾ ಮಾಡಲ್ಪಟ್ಟಿದ್ದ. 1892 ಕವಿ ತೀರು ಹೋದ. ಅವನ ಮರಣಕ್ಕೆ ಮುಂಚೆ ಪುಸ್ತಕ ಮತ್ತೆರಡು ಮುದ್ರಣ ಕಂಡಿತ್ತು. ಅವುಗಳಲ್ಲಿ ಹೊಸ ಪದ್ಯಗಳು ಅನುಬಂಧವಾಗಿ ಸೇರಿಸಲ್ಪಟ್ಟವು. ಕವಿಯ ಮರಣಾನಂತರ ಪ್ರಕಟವಾದ ಮುದ್ರಣಗಳಿಗೆ ಇಲ್ಲ. ಜಗತ್ತಿನ ಎಲ್ಲಾ ನಾಗರಿಕ ಭಾಷೆಗಳಿಗೆ ಅನುವಾದವಾಯಿತು. ವಿಶ್ವ ಸಾಹಿತ್ಯದ ಆಚಾರ್ಯ ಕೃತಿಗಳಲ್ಲಿ ಒಂದು ಎಂದು ಪರಿಗಣಿತವಾಯಿತು. ಲೋಕದ ಎಲ್ಲ ಕಡೆ 1955 ಗ್ರಂಥದ ಶತಮಾನೋತ್ಸವ ಆಚರಿಸಲ್ಪಟ್ಟಿತು. ಕವಿ ಲೋಕ ವಿಖ್ಯಾತನಾದ. ಪ್ರಜಾಪ್ರಭುತ್ವದ ಕವಿ ಎಂದು ಇಡೀ ಯುರೋಪವನ್ನು ಹೊಗಳಿತು. ಸಂಗೀತಕಾರರ ಕವಿ ಎಂದು ಕಲಾವಿದರು ಮೆಚ್ಚಿದರು. ಪೌರಾತ್ಯ ಅನುಭಾವಿಗಳ ಉತ್ತರಾಧಿಕಾರಿ ಒಬ್ಬ ಫ್ರೆಂಚ್ ವಿದ್ವಾಂಸ ಅವನನ್ನು ವರ್ಣಿಸಿದ. ವೇದಾಂತ ಉಪನಿಷತ್ತುಗಳು ಅವನ ಗ್ರಂಥದಲ್ಲಿ ಮರುದನಿ ಕೊಡುತ್ತಿದೆ ಎಂದು ಇನ್ನೊಬ್ಬರು ಹೇಳಿದರು. ಈ ಕವಿಗೂ ಗೌತಮ ಬುದ್ಧನಿಗೂ ಸಾಮ್ಯವನ್ನು ಮತ್ತೊಬ್ಬರು ಸ್ಥಾಪಿಸಿದರು. 1897 ಸ್ವಾಮಿ ವಿವೇಕಾನಂದರವನ ಪುಸ್ತಕವನ್ನು ಓದಿ ಕವಿಯನ್ನು ಅಮೆರಿಕದ ಸಂನ್ಯಾಸಿ ಎಂದು ಕರೆದರಂತೆ. ಈ ಕವಿ ವಾಲ್ಟ್ ವಿಟ್ಮನ್. ಅವನ ಪುಸ್ತಕ ಲೀವ್ಸ್ ಆಫ್ ಗ್ರಾಸ್, ಗರಿಕೆಯ ದಳಗಳು. ಈ ಕವಿ ಸನ್ಯಾಸಿಯ 150ನೆಯ ಹುಟ್ಟು ಹಬ್ಬವನ್ನು ಲೋಕ ಈಗ ಆಚರಿಸುತ್ತಿತಿಹ್ಯ. ಬೆಂಗಳೂರಿನ ನಾಟಕ ಶಿರೋಮಣಿ ಎವಿ ವರದಾಚಾರ್ಯರ ಸ್ಮಾರಕ ಕಲಾ ಸಂಘದವರು ಪ್ರಕಟಿಸಿರುವ ಆಚಾರ್ಯರ ಜನ್ಮ ಶತಮಾನೋತ್ಸವ ಸ್ಮಾರಕ ಗ್ರಂಥ ಮೊನ್ನೆ ಅನಿರೀಕ್ಷಿತವಾಗಿ ನನ್ನ ಕೈಗೆ ಬಂತು. ಕಲಾ ಸಂಘದ ಅಧಿಕಾರ ವರ್ಗದಲ್ಲಿರುವವರು ಒಬ್ಬರು ತಮ್ಮ ಹಳೆಯ ಶಿಷ್ಯನಲ್ಲಿ ವಾತ್ಸಲ್ಯವಿರಿಸಿ ಅದನ್ನು ಕಳಿಸಿಕೊಟ್ಟಿದ್ದರು. ಕನ್ನಡ ಕಲಾ ಪ್ರಪಂಚದ ಕಲಶಗಳಲ್ಲಿ ಕೂಡಿದ ಆಚಾರ್ಯರ ಶತಮಾನೋತ್ಸವ ಸ್ಮಾರಕ ಗ್ರಂಥದ ಸ್ವರೂಪವನ್ನು ನೋಡಿ ನನಗೆ ನಿರಾಶೆಯಾಯಿತು. ಮಿಕ್ಕುದೆಲ್ಲ ಇರಲಿ, ಆಚಾರ್ಯರ ಸಮಗ್ರ ಜೀವನ ಸಾಧನೆಗಳ ಪರಿಚಯವೇ ಇದರಿಂದ ಆಗುವುದಿಲ್ಲ. ಅದರ ಜೊತೆಯಲ್ಲಿದ್ದ ಕಾಗದದ ಒಕ್ಕಣೆ ಇದು. ದಿವಂಗತ ವರದಾಚಾರ್ಯರ ಜನ್ಮ ಶತಮಾನೋತ್ಸವವನ್ನು ಹೊಸದಾಗಿ ಕಟ್ಟಿದ ಸಂಘದ ರಂಗಮಂದಿರದಲ್ಲಿ ಆಚರಿಸಿದೆವು. ಸಂಘದ ಕಾರ್ಯನಿರ್ವಾಹಕ ಮಂಡಳಿಯ ಕೋರಿಕೆಗೆ ಮನ್ನಣೆ ಇತ್ತು. ಕೇಂದ್ರ ಸರ್ಕಾರವು 25,000 ರೂಪಾಯಿಗಳನ್ನು ಸ್ಮಾರಕ ರಂಗಮಂದಿರದಿಂದ ನಿರ್ಮಾಣಕ್ಕೆಂದು ಕೊಡಲೊಪ್ಪಿದೆ. ರಾಜ್ಯ ಸರ್ಕಾರವು, ಬೆಂಗಳೂರಿನ ನಗರಸಭೆಯು ಇದೇ ಉದ್ದೇಶದಿಂದ ತಲಾ 1,00,000 ರೂಪಾಯಿ ನೆರವಿನ ಭರವಸೆ ನೀಡಿದೆ. ಇದಲ್ಲದೆ ಜನತೆಯ ಸಹಾಯವೂ ಬೇಕು. ಈ ಮೊತ್ತಗಳಾದರೂ ದೊಡ್ಡವೇನಲ್ಲ. ಒಂದು ಜನತೆಯ ಸಾಂಸ್ಕೃತಿಕ ಸಂಪತ್ತನ್ನು ಶಾಶ್ವತವಾಗಿಸಿ ಶ್ರೀಮಂತಗೊಳಿಸಿದ ವರದಾಚಾರ್ಯರಂಥವರನ್ನು ಸ್ಮರಿಸುವಲ್ಲಿ, ಅವರ ನೆನಪನ್ನು ಶಾಶ್ವತಗೊಳಿಸುವಲ್ಲಿ ಈ 100,000 ಮಹತ್ವದ್ದಲ್ಲ. ಆದರೆ ಈ ಬಗೆಯ ಪ್ರಯತ್ನಗಳು ಎಷ್ಟೇ ಚಿಕ್ಕವಾದರೂ ಶ್ಲಾಘನೀಯವಾದದ್ದು. ವರದಾಚಾರ್ಯರು ಹುಟ್ಟಿ 100 ವರ್ಷಗಳು ಸಂದವು. ಅವರನ್ನು ನೆನಪಿಸಿಕೊಳ್ಳುವ ಪ್ರಯತ್ನಗಳು ಅಲ್ಲಿ ಇಲ್ಲಿ ನಡೆದಿವೆ. ಆದರೆ ಸಂದರ್ಭ ನಿರಾಶಾದಾಯಕವಾಗಿದೆ. ಉಲ್ಲೇಖಿಸುವಂಥದ್ದು ಏನೂ ಇಲ್ಲ. ಇಂಥ ಅವಕಾಶ ಬಂದಾಗ ಸಾಮಾನ್ಯವಾಗಿ ಈ ದೇಶದಲ್ಲಿ ನಡೆಯುವುದು ರಾಜ್ಯ ಮಟ್ಟದ ಅಥವಾ ರಾಷ್ಟ್ರ ಮಟ್ಟದ ಸಮಿತಿಗಳನ್ನು ನೇಮಿಸುವುದು. ಸರ್ಕಾರ ಅಷ್ಟು ದುಡ್ಡು ಕೊಡುವುದು. ಮೂಲೆ ಮೂಲೆಗಳಲ್ಲಿ ಡೋಲು ಬಾರಿಸುವುದು. ಹೆಚ್ಚೆಂದರೆ ಒಂದು ಅಂಚೆ ಸ್ಟಾಂಪ್ ಹೊಡೆಸುವುದು. 4 ಗೋಷ್ಠಿಗಳನ್ನು ಕೂಡಿಸುವುದು. ವರದಾಚಾರ್ಯರ ನೆನಪಿನಲ್ಲಿ ಇದೂ ಆಗಲಿಲ್ಲ ಎಂದರೆ ವರದಾಚಾರ್ಯರು ಸಣ್ಣವರಾಗಿ ಹೋಗಲಿಲ್ಲ. ನಮ್ಮ ಔದಾಸೀನ್ಯ ಮನೋಭಾವ, ನಿರ್ಲಕ್ಷ್ಯ ಪ್ರವೃತ್ತಿ ದೊಡ್ಡದಾಗಿ ಕಾಣಿಸಿಕೊಂಡವು. ನಮಗೆ ತಾರತಮ್ಯ ಜ್ಞಾನ ಇಲ್ಲ ಎಂಬುದನ್ನು ತೋರಿಸಿಕೊಂಡೆವು. ನಮ್ಮ ಪರಂಪರೆಯ ಶ್ರೀಮಂತಿಗೆ ಎಷ್ಟು ದೊಡ್ಡದೆಂಬುದನ್ನು ಹೊರಗಿನವರಿಗೆ ಸೂಚಿಸಬಹುದಾದ ಒಂದು ಸಂದರ್ಭವನ್ನು ಕಳೆದುಕೊಂಡೆವು. ವರದಾಚಾರ್ಯರು ಅವರಂತ ನೆನಪು 4 ಜನ ಕಲಾ ವಿಲಾಸಿಗಳಿಗೆ ಮಾತ್ರ ಆದರೆ ಸಾಲದು.
ಆ ನೆನಪು ಸಮಸ್ತ ಕನ್ನಡಿಗರಿಗೆ ತಮ್ಮ ಪರಂಪರೆಯ ನೆನಪಾಗಬೇಕು. ಅದೇ ನೆನಪು ಅವರಿಗೆ ಶಕ್ತಿಯ ಸ್ಫೂರ್ತಿಯಾಗಬೇಕು. ಶತಮಾನೋತ್ಸವದಂತಹ ಸಂದರ್ಭಗಳು ಈ ನೆನಪನ್ನು ಮೀಟುವ ಊರೆಗೋಲಾಗಬೇಕು, ಊರೆಗೋಲುಗಳಾಗಬೇಕು. ಪ್ರಸಿದ್ಧ ಲೇಖಕ ಕನ್ನಡ ಅನಾಕೃತಮ್ಮ ಗುರುದೇವ ರವೀಂದ್ರನಾಥ ಠಾಕೂರರನ್ನು ಭೇಟಿಯಾದ ಸಂದರ್ಭವನ್ನು ಹೀಗೆ ವರ್ಣಿಸಿದ್ದಾರೆ. ನಾನು ಮೈಸೂರಿನವನೆಂದು ತಿಳಿದ ಕೂಡಲೇ ಗುರುದೇವರು ವರದಾಚಾರ್ಯ ಶೇಷಣ್ಣ ಹೇಗಿದ್ದಾರೆ ಎಂದು ಕೇಳಿದರು. ವರದಾಚಾರ್ಯರು ಶೇಷಣ್ಣನವರು ಪರಲೋಕವಾಸಿಗಳಾಗಿ ಆಗಲೇ 3 ವರ್ಷಗಳು ಕಳೆದಿದ್ದವು. ನನ್ನ ಮ್ಲಾನವುದನ್ನು ಕಂಡು ಗುರುದೇವರು ಕಾರಣವೇನೆಂದರು. ಈ ಇಬ್ಬರು ರಸ ಋಷಿಗಳ ನಿಧನದ ವಿಷಯವನ್ನು ನಾನು ತಿಳಿಸಿದ ಮೇಲೆ ಗುರುದೇವರು, ಇಬ್ಬರು ಯುಗ ಪುರುಷರು, ಅವರಿಗೆ ಸಾವೆಲ್ಲಿಂದ ಬಂತು? ಇಬ್ಬರು ಯುಗ ಪುರುಷರು, ಅವರಿಗೆ ಸಾವೆಲ್ಲಿಂದ ಬಂತು ಎಂದರು. ಮಾತು ಬೆಳೆದ ಮೇಲೆ ಗುರುದೇವರು ವರದಾಚಾರ್ಯರ ದುಶ್ಯಂತ ಪಾತ್ರವನ್ನು ಸ್ಮರಿಸಿಕೊಳ್ಳುತ್ತಾ, ಮಹಾಕಾಳಿದಾಸನ ಹೃದಯ ಅವರೊಬ್ಬರಿಗೆ ಅರ್ಥವಾದದ್ದು ಎಂದರು. ಶತಮಾನೋತ್ಸವ ಸ್ಮಾರಕ ಗ್ರಂಥದ ಉಲ್ಲೇಖನವೊಂದರಲ್ಲಿ ಟಾಗೋರರು ವರದಾಚಾರ್ಯರ ನಾಟಕವನ್ನು ವೀಕ್ಷಿಸಿದ ಪ್ರಸಂಗದ ಉಲ್ಲೇಖವಿದೆ. ಪ್ರಹ್ಲಾದ ಚರಿತ್ರೆ ನಾಟಕ ನೋಡಿದ ಠಾಕೂರರು ವರದಾಚಾರ್ಯರ ಅಭಿನಯವನ್ನು ಬಹುವಾಗಿ ಮೆಚ್ಚಿಕೊಂಡು ರಂಗದ ಮೇಲೆ ಹೋಗಿ ಅವರನ್ನು ತಬ್ಬಿಕೊಂಡು, ಯು ಆರ್ ಎ ಗಿಫ್ಟೆಡ್ ಆಕ್ಟರ್ ಎಂದು ಉದ್ಗರಿಸಿದರಂತೆ. ಮೈಸೂರಿನ ಮಹಾರಾಜರು ವರದಾಚಾರ್ಯರನ್ನು ಸತ್ಕರಿಸಿ ಅವರಿಗೆ ಗಿಫ್ಟೆಡ್ ಆಕ್ಟರ್ ಎಂಬ ಬಿರುದನ್ನು ನೀಡಿದಾಗ ಬಹುಶಃ ಕವಿಯ ಉದ್ಗಾರ ಶಾಶ್ವತ ರೂಪು ಪಡೆದಿರಬೇಕು. ವರದಾಚಾರ್ಯರು ರಂಗಭೂಮಿಯ ಒಂದು ಐತಿಹ್ಯವಾಗಿ ಹೋಗಿದ್ದಾರೆ. ಅವರ ಅಭಿನಯ ಕೌಶಲ ಯಾವ ಬಗೆಯದೆಂಬುದನ್ನು ಮಾಸ್ತಿ ಒಂದು ತುಂಬಾ ಸೊಗಸಾಗಿ ಹೇಳುತ್ತಾರೆ. ವರದಾಚಾರ್ಯರ ನಾಟಕಗಳನ್ನು ನೋಡಿದ ಜನ ಈಗ ಅನೇಕರಿರಲಾರರು. ಯಾರು ಇದ್ದಾರೆ ಅಂಥವರಿಗೆ ವರ್ಣಿಸಿ ಹೇಳಬೇಕಾಗಿಲ್ಲ. ಉಳಿದವರಿಗೆ ಅವರ ರಂಗಭೂಮಿಯ ಮೋಹಕತೆಯನ್ನು ಮಾತಿನಿಂದ ತಿಳಿಸು. ಸಿ ಕೆ ವೆಂಕಟರಾಮಯ್ಯನವರು ತಮ್ಮ ಅನುಭವವನ್ನು ಇನ್ನೊಂದು ಕಡೆಗೆ ಹೀಗೆ ರೂಪಿಸಿದ್ದಾರೆ. ಶೇಕ್ಸ್ಪಿಯರ್ ಮಹಾಕವಿಯ ನಾಟಕಗಳನ್ನು ಆಡುತ್ತಿದ್ದ ಶ್ರೇಷ್ಠ ವರ್ಗದ ಪಾಶ್ಚಾತ್ಯ ನಾಟಕ ಮಂಡಳಿಯೊಂದರು ಮಂಡಳಿಗಳಲ್ಲಿ ಒಂದು ಮುಂಬೈ ನಗರಕ್ಕೆ ಬಂದು ರೋಮಿಯೋ ಆ್ಯಂಡ್ ಜೂಲಿಯಟ್ ನಾಟಕವನ್ನಾಡಿ ತಮ್ಮ ನಾಟಕ ಪ್ರದರ್ಶನಗಳನ್ನು ಆರಂಭಿಸಿದರು. ಆ ನಾಟಕ ಮಂಡಳಿಯ ಖ್ಯಾತಿಯ ವಿಷಯವನ್ನು ಕುರಿತು ವಿವರಿಸಬೇಕಾಗಿರಲಿಲ್ಲ. ಪಾತ್ರವಹಿಸಿದ್ದ ನಟನಟಿಯರೆಲ್ಲರೂ ಪ್ರೇಕ್ಷಕರು ಬೆರಗಾಗುವಂತೆ ಅಭಿನಯಿಸಿದರು. ಆದರೆ ನಿಷ್ಪಕ್ಷಪಾತವಾಗಿ ಹೇಳುವುದಾದರೆ, ಕಥಾನಾಯಕನು ತನ್ನ ಪ್ರಿಯೆಯು ಮೃತಳಾಗಿದ್ದಾಳೆಂದು ತಪ್ಪಾಗಿ ಭಾವಿಸಿ ಶೋಕ ವಿಹ್ವಲನಾಗಿ ವಿಷಪ್ರಾಶನ ಮಾಡಿ ಮರಣ ಹೊಂದುವ ಕೊನೆಯ ದೃಶ್ಯದಲ್ಲಿ ಮಾತ್ರ ಆತನ ಅಭಿನಯ ಕೌಶಲ್ಯಕ್ಕಿಂತ ಅದೇ ನಾಟಕದ ಕನ್ನಡ ಭಾಷಾಂತರವಾದ ರಾಮವರ್ಮ ಲೀಲಾವತಿ ನಾಟಕದ ರಾಮವರ್ಮನ ಭೂಮಿಕೆಯಲ್ಲಿ ದಿವಂಗತ ವರದಾಚಾರ್ಯರು ಅದೇ ಭಾಗದ ಅಭಿನಯ ಕೌಶಲ್ಯವು ಉತ್ತಮವಾಗಿರುತ್ತಿತ್ತು ಎನ್ನುವುದನ್ನು ನಿಸ್ಸಂದೇಹವಾಗಿ ಹೇಳಬಹುದಾಗಿದೆ. ವರದಾಚಾರ್ಯರ ಅಭಿನಯ ಕೌಶಲ್ಯವೆಷ್ಟು ಶ್ರೇಷ್ಠವಾದುದು ಎನ್ನುವುದನ್ನು ಆ ದಿನ ನನಗೆ ಹೃದಯಂಗಮವಾಗಿ ಗೊತ್ತಾಗಿ ಆನಂದ ಬಾಷ್ಪದ ಕಾಣಿಕೆಯನ್ನ ಒಪ್ಪಿಸಿದೆ. ಭಾವೈಕ್ಯ ಎಂಬ ಮಾತೇ ಇಲ್ಲದ ದಿನಗಳಲ್ಲಿ ಅದಕ್ಕೆ ಪ್ರತೀಕವಾಗಿದ್ದವರು ವರದಾಚಾರ್ಯರು. ಅವರು ಕನ್ನಡ ನಾಡಿನ ಹೊರಗೂ ಜಯಭೇರಿ ಬಾರಿಸಿದ ಸಾಂಸ್ಕೃತಿಕ ಯಾತ್ರಿಗಳು. ಕಲೆಗೆ ಕಾಲ ದೇಶ ಭಾಷೆಗಳ ಕಟ್ಟಿಲ್ಲವೆಂಬುದನ್ನು ಇನ್ನೊಮ್ಮೆ ಪ್ರದರ್ಶಿಸಿದವರು. ಅವರ ನಾಟಕ ಮಂಡಳಿ ಆಂಧ್ರ ತಮಿಳುನಾಡುಗಳಲ್ಲಿ ಕನ್ನಡ ನಾಡಿನಲ್ಲಾದ ನಷ್ಟವನ್ನು ಭರ್ತಿ ಮಾಡಿಕೊಂಡದ್ದು ಉಂಟು. ಅವರಿಗೆ ಮತ್ತೊಂದು ಹೆಸರಾಗಿರುವ ನಾಟಕ ಶಿರೋಮಣಿ ಎನ್ನುವ ಬಿರುದಾದರೂ ತಿರುಚನಾಪಳ್ಳಿಯ ಜನ ಡಾಕ್ಟರ್ ಅನಿಬಿಸೆಂಟರ ಮೂಲಕ ನೀಡಿದ್ದು. ತಮಿಳುನಾಡಿನ ಹೃದಯವಾದ ಮಧುರೆಯಲ್ಲಿ ಆಚಾರ್ಯ ಮಂಡಳಿ 3 ತಿಂಗಳು ಮೊಕ್ಕಾಂ ಹೂಡಿ ನಾಟಕವಾಡಿತ್ತು ಎನ್ನುವುದು ಎಂಥ ಅಭಿಮಾನದ ಸಂಗತಿ. ಆಚಾರ್ಯರ ಅಭಿನಯ ವೈಭವದಂತೆಯೇ ಅವರ ಗಾಯನ ವಿಶೇಷವೂ ಪ್ರಖ್ಯಾತವಾದದ್ದು. ಆದರೆ ಅವರು ಸ್ವಯಂ ನಾಟಕಕಾರರು ಆಗಿದ್ದರೆಂಬ ಅಂಶಕ್ಕೆ ಸಿಕ್ಕಬೇಕಾಗಿದ್ದ ಪ್ರಾಧಾನ್ಯತೆ ದೊರೆತಿಲ್ಲವೆಂದು ತೋರುತ್ತದೆ. ಅವರು 5-6 ನಾಟಕಗಳನ್ನು ಬರೆದಿದ್ದು, ಅವುಗಳಲ್ಲಿ ಒಂದಾದ ಕಾಮಪಾಲ ಎನ್ನುವುದು ರೇನಾಲ್ಡ್ನ ಒಂದು ಕಾದಂಬರಿಯನ್ನು ಆಧರಿಸಿದೆ. ಅವರು ತಮ್ಮ ನಾಟಕಗಳನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದರು. ಕವಿಯ ಕಾವ್ಯದಂತೆ, ಚಿತ್ರಕಾರನ ಚಿತ್ರದಂತೆ ಆಚಾರ್ಯರ ಅಭಿನಯ ಇಂದು ಉಳಿದು ಬಂದಿಲ್ಲ. ಆದರೆ ಅವರ ಪರಂಪರೆಯ ಒಂದು ಭಾಗವಾಗಿ ಎಂದು ಅವರು ಪರಂಪರೆಯ ಭಾಗವಾಗಿ ಎಂದು ಉಳಿಯುತ್ತಾರೆ. ಅಭಿನಯ ಪ್ರಪಂಚದಲ್ಲಿ ಮೇಲು ಪಂಕ್ತಿಯೊಂದು ಸದಾ ಇದ್ದೇ ಇರುತ್ತದೆ. 1969 ಆಚಾರ್ಯರ ಜನ್ಮ ಶತಮಾನೋತ್ಸವ ವರ್ಷ ಅಷ್ಟೇ ಅಲ್ಲ, ಅವರು ನಾಟಕ ಶಿರೋಮಣಿಗಳಾಗಿ 50 ವರ್ಷಗಳು ಆದವು. 1919 ಜೂನ್ 16 1969 3ನೆಯ ಕೆನರೀಸ್ ಪೇಪರ್ ಕರೆಸ್ಪಾಂಡೆಂಟ್. ಮೊನ್ನೆ ಮೈಸೂರಿನಲ್ಲಿ ಒಂದು ಚಿಕ್ಕ ಸಮಾರಂಭ, ಯಾವ ಆಡಂಬರವೂ ಇಲ್ಲದ, ಸಾರ್ವಜನಿಕವಾಗಿದ್ದರೂ ಆತ್ಮೀಯವಾಗಿದ್ದ ಅಭಿನಂದನಾ ಸಭೆ. ಅದನ್ನು ಏರ್ಪಡಿಸಿದವರು ಶ್ರೀಕಾಂತ ಸಂಸ್ಕೃತಿ ಸಂಘ. ಸಂದರ್ಭ, ಸಂಘದ ಸಂಸ್ಥಾಪಕ ಸದಸ್ಯರಲ್ಲೊಬ್ಬರಾದ ಎನ್ ಶ್ರೀನಿವಾಸಮೂರ್ತಿಯವರು ಸ್ಥಾಪಿಸಿದ ಒಂದು ವಿಕ್ರಮವನ್ನು ಗುರುತಿಸುವುದು, ಅದಕ್ಕಾಗಿ ಮೆಚ್ಚುಗೆ ಸೂಚಿಸುವುದು. ಶ್ರೀನಿವಾಸಮೂರ್ತಿ ಮೈಸೂರು ನಗರದಲ್ಲಿ ಯಾರಿಗೆ ಗೊತ್ತಿಲ್ಲ. ಚಿರಪರಿಚಿತ ಎಂಬ ಮಾತು ಅವರ ಪರಿಚಯದ ವ್ಯಾಪ್ತಿಯನ್ನು ಸಮರ್ಪಕವಾಗಿ ಸೂಚಿಸಲಾರದು.
ಕನ್ನಡ ಪತ್ರಿಕಾ ಪ್ರಪಂಚವನ್ನು ಬಲ್ಲ ಎಲ್ಲರಿಗೂ ಅವರು ಗೊತ್ತು. ಕನ್ನಡ ನಾಡಿನಾದ್ಯಂತ ಅವರನ್ನು ಬಲ್ಲವರು ಹಲವರು. ಅವರ ಗೆಳೆಯರ ಬಳಗ ದೇಶದಾದ್ಯಂತ ಹರಡಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸಭೆಯಲ್ಲಿ ಶ್ರೀನಿವಾಸ ಮೂರ್ತಿ ಸದಸ್ಯರು ಕಳೆದ ಕಾಲು ಶತಮಾನದಿಂದ ಅವರು ಸಭೆಯಲ್ಲಿದ್ದಾರೆ. ವಿಶ್ವವಿದ್ಯಾನಿಲಯ ಈಗ 50ರ ಅಂಚನ್ನು ದಾಟಿದೆ. ಅದರ ಬದುಕಿನ ಅರ್ಧ ಭಾಗವನ್ನು ಶ್ರೀನಿವಾಸ ಮೂರ್ತಿ ಹತ್ತಿರದಿಂದ ನೋಡುತ್ತಾ ಬಂದಿದ್ದಾರೆ. ಒಂದೇ ಸಮನೆ 25 ವರ್ಷಗಳ ಕಾಲ ಸೆನೆಟ್ ಸದಸ್ಯರಾದವರು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇನ್ನೊಬ್ಬರಿಲ್ಲ. ಬೇರೆ ವಿಶ್ವವಿದ್ಯಾನಿಲಯದಲ್ಲಿ ಇರಲಾರರೇನು, ಇದ್ದರೂ ಖಂಡಿತ ಅವರ ಸಂಖ್ಯೆ ದೊಡ್ಡದಲ್ಲ. ಉದ್ದಕ್ಕೂ ಶ್ರೀನಿವಾಸ ಮೂರ್ತಿ ಚುನಾಯಿತ ಸದಸ್ಯರು, ಅದೇ ಅವರ ಹೆಚ್ಚುಗಾರಿಕೆ. ಚುನಾವಣೆ ದುಬಾರಿ ವ್ಯಾಪಾರ. ಒಂದು ಚುನಾವಣೆಯಿಂದ ಇನ್ನೊಂದರ ವೇಳೆಗೆ ಗುರುತಿಸಲಾಗದ ಬದಲಾವಣೆ. ಹೊಸ ಹೊಸ ವೇಷ ಬಣ್ಣಗಳಿದ್ದರೆ ಮಾತ್ರ ಅದು ಕೈ ಹತ್ತಬಹುದು. ಶ್ರೀನಿವಾಸ ಮೂರ್ತಿಯವರು ಅವರ ಮತದಾರರು ಅಲ್ಪ ಆಕರ್ಷಣೆಗೆ ಪೊಳ್ಳು ಭರವಸೆಗಳಿಗೆ ಮಾರು ಹೋಗುವವರಲ್ಲ. ಅವರು ಪದವೀಧರರು, ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿರುವವರು, ಹಣ ಸಲ್ಲಿಸಿ ಮತದಾರರಾದವರು. ಇಂಥವರ ದಿವ್ಯವನ್ನು ಶ್ರೀನಿವಾಸ ಮೂರ್ತಿ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ. ಈ ಸಂಕಷ್ಟವನ್ನು ಶ್ರೀನಿವಾಸ ಮೂರ್ತಿಗಳೇ ಹೇಳಿಕೊಳ್ತಾರೆ. ಕಾಸಿಲ್ಲದ ಗರೀಬ ನಾನು. ಈ ಚುನಾವಣೆ ಬಹು ಕಷ್ಟ. ಮತದಾರರ ಸಂಖ್ಯೆ ಒಂದೇ ಸಮನೆ ಏರುತ್ತಿದೆ. 25 ವರ್ಷಗಳ ಹಿಂದೆ ಸದಸ್ಯರು ಕೇವಲ ಕೆಲವು 100 ಆಗಿದ್ದರು. ಈಗ ಅವರು ಅನೇಕ ಸಾವಿರವಾಗಿ ಬೆಳೆದಿದ್ದಾರೆ. ಅವರ ನಯ ನಾಜುಕುಗಳು ವಿಪರೀತವಾಗಿ ಬೆಳೆದಿವೆ. ಅವುಗಳ ಜೊತೆ ಓಡಾಡುವುದು ನನಗೆ ಸಾಧ್ಯವಿಲ್ಲವಾಗುತ್ತಿದೆ. ನನಗಿರುವ ಮತ್ತೊಂದು ತೊಂದರೆ ಎಂದರೆ ನನಗೆ ಖಚಿತವಾಗಿ ಓಟು ಕೊಡುವ ಜನ 10-20 ಆದರೂ ಪ್ರತಿ ಚುನಾವಣೆಯ ಹೊತ್ತಿಗೆ ಕಣ್ಮರೆಯಾಗುತ್ತಾರೆ. ನಾನು ಕಂಡರಿಯದ ಅನೇಕರನ್ನು ಇನ್ನೂ ಯಾರೋ ಸದಸ್ಯರಾಗಿ ಸೇರಿಸಿರುತ್ತಾರೆ. ಇಷ್ಟಾದರೂ ಪ್ರತಿ ಚುನಾವಣೆ ಶ್ರೀನಿವಾಸ ಮೂರ್ತಿಗಳೇ ಮೊದಲಿಗರು. ಅತಿ ಹೆಚ್ಚು ಮತಗಳು ಅವರಿಗೆ. ಇತ್ತೀಚಿನ ಚುನಾವಣೆಯಲ್ಲಿಯೂ ಅವರು 200ಕ್ಕಿಂತಲೂ ಹೆಚ್ಚು ಮತಗಳಿಕೆಯಿಂದ ಚುನಾಯಿಸಲ್ಪಟ್ಟರವರೆಂದು ವರದಿಯಾದ ನೆನಪು. ಶ್ರೀನಿವಾಸ ಮೂರ್ತಿಗಳ ದಾಖಲೆಯನ್ನು ವಿಶ್ವವಿದ್ಯಾನಿಲಯವು ಗುರುತಿಸಿದೆ. ಅವರನ್ನು ಉಚಿತವಾಗಿ ಸನ್ಮಾನಿಸಬೇಕೆಂದು ತೀರ್ಮಾನಿಸಿದೆ. ತಾನು ಪ್ರಕಟಿಸಿದ ಎಲ್ಲ ಪುಸ್ತಕಗಳ ಒಂದು ಕಟ್ಟನ್ನು ಅವರಿಗೆ ನೆನಪಿನ ಬಳುವಳಿಯಾಗಿ ಕೊಡಬೇಕೆಂದು ನಿರ್ಧರಿಸಿದೆ. ಶ್ರೀಕಾಂತ ಸಂಸ್ಕೃತಿ ಸಂಘ ಇಂಥ ತನ್ನೊಬ್ಬ ಸ್ಥಾಪಕರ ವಿಷಯದಲ್ಲಿ ಹೆಮ್ಮೆ ಪಟ್ಟುಕೊಳ್ಳುವುದು ಸಹಜವಾದದ್ದೇ. ಅದು ಏರ್ಪಡಿಸಿದ ಮುಂದಿನ ಸರಳ ಸಮಾರಂಭ ಸಂತೋಷ ಕೃತಜ್ಞತೆಗಳ ಸಮ್ಮಿಲನ. ಸಮಾರಂಭ ಅಧ್ಯಕ್ಷರಾಗಿದ್ದ ಪ್ರಸಾರ ಶಾಖೆಯ ಮಂತ್ರಿ ರಾಜಶೇಖರ ಮೂರ್ತಿಯವರು ಸಂದರ್ಭದ ವೈಶಿಷ್ಟ್ಯವನ್ನು ಸಮರ್ಪಕವಾಗಿ ವಿವರಿಸಿದರು. ಇಂದಿನ ಸಮಾಜ ರಾಜಕೀಯ ವ್ಯಕ್ತಿಗಳಿಗೆ ಕೊಡುವ ಗೌರವ ಪ್ರಚಾರಗಳನ್ನು ಮಿಕ್ಕವರಿಗೆ ಕೊಡುತ್ತಿಲ್ಲ. ಸಮಾಜ ಸೇವಕ, ಸಾಹಿತಿ, ಪತ್ರಕರ್ತ ಇಂಥವರಿಂದ ಅದಕ್ಕೆ ಯಾವ ಭಯವೂ ಇಲ್ಲದಿರಬಹುದು, ಯಾವ ಸ್ವಾರ್ಥವೂ ಈಡೇರದಿರಬಹುದು. ಹಾಗೆಂದು ಅವರನ್ನು ಲಕ್ಷಿಸದಿರುವುದು ನಮ್ಮ ಅವನತಿಯ ಕುರುಹು ಎಂದು ಅವರು ಸ್ಪಷ್ಟಪಡಿಸಿದರು. ಚುನಾವಣೆಯಲ್ಲಿ ನಿಂತು ಗೆದ್ದು ಬಂದಾಗ ಒಬ್ಬನನ್ನು ಸಮಾಜ ಸತ್ಕರಿಸುವುದು ಈಗ ಸಾಮಾನ್ಯವಾದ ಸಂಪ್ರದಾಯ. ಆದರೆ ಶ್ರೀನಿವಾಸ ಮೂರ್ತಿ ಯಶಸ್ವಿಯಾಗಿ 25 ವರ್ಷಗಳ ಸೇವೆಯನ್ನು ಮುಗಿಸಿದ್ದಾರೆ ಎಂದು ಅಭಿನಂದಿಸುವುದು ಅಪೂರ್ವವಾದದ್ದು ಎಂದು ರಾಜಶೇಖರ ಮೂರ್ತಿ ಹೇಳಿದರು. ಈ ಅಭಿಪ್ರಾಯದಲ್ಲಿ ಯಾವ ಬಗೆಯ ಅಲಂಕಾರವೂ ಇರಲಿಲ್ಲ. ಇಷ್ಟೇ ಅಲ್ಲ, ಅವರು ಇನ್ನೂ ಹೇಳಿದರು. ವಿಶ್ವವಿದ್ಯಾನಿಲಯದಿಂದ ನಾನು ಹೊರಗೆ ಬಂದಾಗ ಸ್ವತಂತ್ರ ಉದ್ಯೋಗವೊಂದನ್ನು ಕೈಗೊಳ್ಳಬೇಕೆಂದು ಹೊಣಿಸುತ್ತಿದ್ದೆ. ಆಗ ಶ್ರೀನಿವಾಸ ಮೂರ್ತಿಗಳು ನನ್ನನ್ನು ಸಂಬಂಧಿಸಿದ ಅಧಿಕಾರಿಗಳ ಬಳಿಗೆ ಕರೆದುಕೊಂಡು ಹೋಗಿ ಒಂದು ಬಸ್ಸಿಗೆ ಲೈಸೆನ್ಸ್ ಕೊಡಿಸಿದರು. ಬಸ್ಸುಗಳು 1-2 ಅನೇಕವಾದವು. ನಾನು ಬೇಕಾದಷ್ಟು ಹಣವನ್ನು ಸಂಪಾದಿಸಿದೆ. ವಾಸ್ತವವಾಗಿ ನನ್ನನ್ನು ಸಾರ್ವಜನಿಕ ಜೀವನದಲ್ಲಿ ಹೀಗೆ ನಿಲ್ಲಿಸಿದವರು ಶ್ರೀನಿವಾಸ ಮೂರ್ತಿ. ಆಮೇಲೆ ನಾನು ಶಾಸನಸಭೆಗೆ ಚುನಾಯಿತನಾದೆ. ಈಗ ಮಂತ್ರಿಯಾಗಿದ್ದೇನೆ. ಸ್ವಾರಸ್ಯದ ಸಂಗತಿ ಎಂದರೆ ಶ್ರೀನಿವಾಸ ಮೂರ್ತಿಯವರು ಒಂದು ಸಲವೂ ಏನನ್ನೂ ಕೇಳಿ ನನ್ನ ಬಳಿಗೆ ಬಂದದ್ದಿಲ್ಲ. ತೆರೆದ ಪುಸ್ತಕದಂತಹ ಬದುಕಿಗೆ ಇದೊಂದು ಮಹತ್ವದ ಶರ. ಶ್ರೀನಿವಾಸ ಮೂರ್ತಿ ನುರಿತ ಪತ್ರಿಕೋದ್ಯಮಿಯೂ ಹೌದು. ಹಿಂದಿನ ಪರಿಭಾಷೆಯಲ್ಲಿ ಅವರು ಕಾರ್ಯನಿರತ ಪತ್ರಿಕೋದ್ಯಮಿ, ಈಗ ನಿಂತು ಹೋಗಿರುವ ಆದರೆ ಒಂದು ಕಾಲದಲ್ಲಿ ಪ್ರಸಿದ್ಧವಾದ ತಾಯಿನಾಡು ಪತ್ರಿಕೆಯೊಂದಿಗೆ ಅವರ ಸಂಬಂಧ ನಿಕಟವಾದದ್ದು. ತಾಯಿನಾಡು ಶ್ರೀನಿವಾಸ ಮೂರ್ತಿ ಎನ್ನುವುದು ಅವರಿಗೆ ಎರಡನೇ ಹೆಸರು. ಪತ್ರಿಕೆಯ ಮಾಲೀಕತ್ವ ಬದಲಾದರೂ ಶ್ರೀನಿವಾಸ ಮೂರ್ತಿ ಅದರಿಂದ ದೂರವಾಗಲಿಲ್ಲ. ಸ್ವಲ್ಪ ಕಾಲ ಮಾತ್ರ ಅವರು ಸಂಯುಕ್ತ ಕರ್ನಾಟಕದ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತಿದ್ದರು. ಈಗ ಅವರು ಮೈಸೂರಿನ ಅಶೋಕ ಪತ್ರಿಕೆಯ ಸಂಪಾದಕರು. ವಯಸ್ಕರ ಶಿಕ್ಷಣ ಸಮಿತಿಯ ಪ್ರಕಟಣೆಗಳಾದ ಬೆಳಕು ಮತ್ತು ಪುಸ್ತಕ ಪ್ರಪಂಚದಗಳೊಡನೆಯೂ ಅವರು ಸಂಪರ್ಕವಿರಿಸಿಕೊಂಡಿದ್ದರು. 40 ವರ್ಷಗಳ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ 63 ವಯಸ್ಸಿನ ಶ್ರೀನಿವಾಸ ಮೂರ್ತಿ ಯಾವುದೇ ಬಗೆಯ ಆಸೆ ಆಮಿಷ ಅಧಿಕಾರಗಳ ಬೆನ್ನು ಹತ್ತಿದ್ದಿಲ್ಲ. ಅವರ ಜೊತೆಯಲ್ಲಿ ಈ ಕ್ಷೇತ್ರಕ್ಕೆ ಬಂದ ಹಲವರು ಇಂದು ಅನೇಕ ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿ ಪಡೆದಿದ್ದಾರೆ. ಆದರೆ ಶ್ರೀನಿವಾಸ ಮೂರ್ತಿ ಮಾತ್ರ ಕಾರ್ಯನಿರತರಾಗಿಯೇ ನಿಂತಿದ್ದಾರೆ. ಅಲ್ಲಿಯೇ ಅವರ ಸುಖ ದುಃಖ ಎಲ್ಲ. ಅಂದಿನ ತಾಯಿನಾಡು ಪತ್ರಿಕೆಯಲ್ಲಿ ಅವರು ಬರೆಯುತ್ತಿದ್ದ ನಗರ ಸಂಚಾರಿಯ ಡೈರಿಯನ್ನು ಆಗಾಗ ಅನೇಕರು ನೆನಪಿಸಿಕೊಂಡು ಮೆಲುಕು ಹಾಕುತ್ತಾರೆ. ಅಂಗೈ ಅಗಲದ ಅಶೋಕ ಪತ್ರಿಕೆಯಲ್ಲಿ ಅವರದೊಂದು ಬೆರಳು, ಪಾದಾಚಾರಿಯ ಪತ್ರ ಈಗಲೂ ಉಂಟು. ಈ ಬರಹಗಳಲ್ಲಿ ಸ್ಪಷ್ಟವಾಗಿ ಒಂದು ಸಮಾಜದ ದರ್ಶನವಿದೆ.
ಕಟಕಿ ವ್ಯಂಗ್ಯ ಟೀಕೆಗಳೊಡನೆ ಅಂತಃಕರಣ ಸಹಾನುಭೂತಿಗಳು ಬೆರೆಯುತ್ತಿರುತ್ತದೆ. ಪತ್ರಿಕೋದ್ಯಮವನ್ನು ಅವಸರದ ಸಾಹಿತ್ಯವೆಂದು ಕರೆಯುತ್ತಾರೆ. ಇದರಲ್ಲಿಯೂ ನಾಲ್ಕು ಕಾಲ ನಿಲ್ಲಬಲ್ಲ ಸಾಹಿತ್ಯ ಇರುವುದು ಎಂಬುದಕ್ಕೆ ಶ್ರೀನಿವಾಸಮೂರ್ತಿಯವರ ಬರಹವೂ ಒಂದು ಸಾಕ್ಷಿ. ಯಾರಾದರೂ ಅವರ ಬರಹಗಳನ್ನೆಲ್ಲ ಸಂಗ್ರಹಿಸಿ ಆಯ್ದು ಸಂಪಾದಿಸಿ ಪ್ರಕಟಿಸಿದರೆ ಕನ್ನಡ ಭಾಷೆ ಸಾಹಿತ್ಯಗಳಿಗೆ ಮಹದುಪಕಾರವಾಗುತ್ತದೆ. ಶ್ರೀನಿವಾಸಮೂರ್ತಿಗಳನ್ನು ಅಭಿನಂದಿಸಿ ಮಾತನಾಡುತ್ತಿದ್ದ HSK ಅವರು ಈ ಮಾತುಗಳನ್ನು ಹೇಳಿದರು. ನನ್ನ ಪಕ್ಕದಲ್ಲಿ ಕುಳಿತಿದ್ದ ಮೈಸೂರಿನ ಶಾರದಾ ಮಂದಿರದ ಒಡೆಯ ಪ್ರೊಫೆಸರ್ ಶಂಕರನಾರಾಯಣ ಅವರು ನನ್ನ ಕಿವಿಯಲ್ಲಿ ಶ್ರೀನಿವಾಸಮೂರ್ತಿಗಳ ನೆನಪುಗಳ ಹಸ್ತಪ್ರತಿಯೊಂದು ತಮ್ಮ ಬಳಿಯಲ್ಲಿ ಇರುವುದಾಗಿ ಉಸುರಿದರು. ದೇಶವನ್ನು ಸುತ್ತಿ ಕೋಶವನ್ನು ಓದಿರುವ ಮೂರ್ತಿಗಳ ಅನುಭವದ ವಿಸ್ತಾರವನ್ನು ಬಲ್ಲವರಿಗೆ ಈ ನೆನಪುಗಳು ಸ್ವಾರಸ್ಯವಾದುದು ಎಂಬುದನ್ನು ಹೇಳಬೇಕಾಗಿಲ್ಲ. ಆ ಪುಸ್ತಕ ಬೇಗ ಬರಲಿ ಎಂಬುದೇ ಅವರ ಹಾರೈಕೆ. ಮುಂಡು ಪಂಚೆ, ಮುಂಗೈ ತನಕ ಬರುವ ಅಂಗಿ, ಬಿಳಿಯ ಟೋಪಿ, ಶ್ರೀನಿವಾಸ ಮೂರ್ತಿಗಳ ದಿರಸ್ಸು, ಅಪಾದ ಮಸ್ತಕ ಬಿಳಿ, ದೃಷ್ಟಿ ತಾಕಿತೇನೋ ಎಂದು ಪಂಚೆಯ ಅಂಚೊಂದು ಕಪ್ಪು. ಜವರೇಗೌಡರ ಮಾತಿನಲ್ಲಿ ಹೇಳುವುದಾದರೆ ಕೈಯಲ್ಲಿನ ವಾಚೊಂದೇ ಅವರ ಶ್ರೀಮಂತಿಕೆ. ಅದು ಎಡಗೈಯಿಂದ ಬಲಗೈಗೆ ಜಾರಿರುವುದೊಂದೇ ಅವರ ಫ್ಯಾಷನ್. ನಿಜವಾದ ಅರ್ಥದಲ್ಲಿ ಅವರು ಪಾದಾಚಾರಿ. ಅವರ ಉದ್ಯೋಗ ನಗರ ಸಂಚಾರ. ಶ್ರೀನಿವಾಸ ಮೂರ್ತಿಗಳ ಜೀವನದ ಹೆಬ್ಬಯಕೆ ಒಂದೇ ಒಂದು, ನಮ್ಮ ಜೀವನವನ್ನೆಲ್ಲ ಕನ್ನಡ ಆವರಿಸಿಕೊಂಡಿರಬೇಕು. ಅದಕ್ಕಾಗಿ ಅವರು ಉದ್ದಿದ್ದಾರೆ. 25 ವರ್ಷಗಳ ಹಿಂದೆ ಅವರು ಸೆನೆಟ್ ಸಭೆಗೆ ಆಯ್ಕೆಯಾದಾಗ ಒಂದು ವಿಚಿತ್ರ ಪರಿಸ್ಥಿತಿ. ಅವರ ಮಾತಿನಲ್ಲಿ ಹೇಳುವುದಾದರೆ ಅದೆಲ್ಲ ಚಟ್ಟೆಕಾರ ವಾತಾವರಣ. ಸಭೆಯಲ್ಲಿ ಎಲ್ಲರೂ ಕಂಠಕೌಪೀನದ ಬಿಗಿತದಿಂದ ಉಸಿರು ಹೊರಡುತ್ತಿರಲಿಲ್ಲ. ಅವರೆಲ್ಲ ಕೋಟಿನ ಭುಜದ ಮೇಲೆ ಇಲ್ಲದ ಧೂಳು ಕೊಡುವುದರಲ್ಲೇ ಮಗ್ನರಾಗಿದ್ದರು. ಅವರ ಮಧ್ಯೆ ದಟ್ಟಿದ್ದಗಲೇ ಶ್ರೀನಿವಾಸಮೂರ್ತಿ ಪ್ರತ್ಯಕ್ಷರಾದಾಗ ಒಬ್ಬರು ಉದ್ಗಾರವೆತ್ತಿದರಂತೆ, ವಾಟ್ ಡಸ್ ದಿಸ್ ಕರೆಸ್ಪಾಂಡೆಂಟ್ ಆಫ್ ಎ ಕ್ಯಾನರೀಸ್ ಪೇಪರ್ ನೋ ಅಬೌಟ್ ಫೊರೆನ್ಸಿಕ್ ಮೆಡಿಸಿನ್? ಶ್ರೀನಿವಾಸಮೂರ್ತಿ ತಮಗೇನು ಗೊತ್ತು ಎನ್ನುವುದನ್ನು ತೋರಿಸಿದರು. ಕೆನರೀಸ್ ಕನ್ನಡವಾದ ದೂರದ ಹಾದಿಯನ್ನು ಅವರು ಕ್ರಮಿಸಿದರು. ಇಂಗ್ಲಿಷ್ನಲ್ಲಿ ಸೊಗಸಾಗಿ ಮಾತಾಡಬಲ್ಲವರಾಗಿದ್ದ ಅವರು ಸೆನೆಟ್ ಸಭೆಯಲ್ಲಿ ಮೊದಲು ಕನ್ನಡವನ್ನು ತಂದರು. ಅಂದು ಇಲ್ಲಿ ಅಲ್ಲಿ ಎಲ್ಲ ಕನ್ನಡಮಯ. ಕಳೆದ ವರ್ಷದ ವರದಿಯೇ ಕನ್ನಡದಲ್ಲಿ ಮಂಡಿತವಾಯಿತು. ಮೂರ್ತಿಗಳಿಗೆ ಇದಕ್ಕಿಂತ ಹೆಚ್ಚು ಕೋಶವಿಲ್ಲ. ಈ ಸಂಪ್ರದಾಯವನ್ನು ನಾನು ಆರಂಭಿಸಿದ್ದು ಎನ್ನುವುದು ಹೆಮ್ಮೆ ಅವರಿಗೆ. 4 ಜನ ಸೇರಿದ್ದಲ್ಲಿ ಎದ್ದು ಕಾಣುವ ವ್ಯಕ್ತಿತ್ವ ಶ್ರೀನಿವಾಸ ಮೂರ್ತಿಗಳು. ದೊಡ್ಡ ಮನೆತನಕ್ಕೆ ಸೇರಿದ ದೊಡ್ಡ ಸುಸಂಸ್ಕೃತರು ಅವರು. ಅವರಿದ್ದಲ್ಲಿ ನಗೆ, ಕೇಳಿ, ಅಣಕ. ತಮ್ಮ ಸ್ನೇಹಿತರಿಗೆಲ್ಲ ಅವರು ಸದಾ ಸುಖವನ್ನೇ ಹಂಚಬಹುದು. ಕೋಳು ಕಥೆಯನ್ನು ಅವರೆಂದೂ ತೋಡಿಕೊಂಡವರಲ್ಲ. HSK ಹೇಳಿದಂತೆ ಆತ್ಮಹತ್ಯೆಗೆ ಹೊರಟವರು ಕೂಡ ಶ್ರೀನಿವಾಸಮೂರ್ತಿಗಳನ್ನು ಕಂಡರೆ ಬದುಕಿನಲ್ಲಿ ಮತ್ತೆ ಮೋಹಗೊಳ್ಳುತ್ತಾರೆ. ಇದೇ ಶ್ರೀನಿವಾಸಮೂರ್ತಿಗಳ ವ್ಯಕ್ತಿತ್ವದ ಮೋಜು. 1960 ಮುಂದಿನ ಈ ವಾರದ ಲೇಖನ ಕನ್ನಡಕ್ಕೆ ಒಂದು ನೆಲೆ. ಕನ್ನಡಕ್ಕೆ ಒಂದು ನೆಲೆ. ರಾಜರ್ಷಿಗಳೆಂದು ಖ್ಯಾತರಾಗಿದ್ದ ನಾಲ್ಮಡಿ ಕೃಷ್ಣರಾಜ ಒಡೆಯರು 53 ವರ್ಷಗಳ ಹಿಂದೆ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಆರಂಭಿಸುತ್ತಾ ಹೀಗೆ ಹೇಳಿದ್ದರು. ಈ ವಿಶ್ವವಿದ್ಯಾನಿಲಯ ಯೋಜನೆಯಲ್ಲಿ ಸೇರಿಸಿರುವ ಕನ್ನಡ ಸಾಹಿತ್ಯದ ವ್ಯಾಸಂಗಕ್ಕೆ ವಿಶೇಷ ಪ್ರೋತ್ಸಾಹವನ್ನು ಕೊಡಬೇಕೆಂಬ ವಿಚಾರದಲ್ಲಿ ನನಗೆ ಸ್ವಾಭಾವಿಕವಾಗಿ ತುಂಬಾ ಆಸಕ್ತಿ ಇದೆ. ಈಗಿನ ಕಾಲದಲ್ಲಿ ನಾಡಿನ ನುಡಿಗಳ ವ್ಯಾಸಂಗವನ್ನು ಸ್ಕೂಲುಗಳಲ್ಲಿಯೂ ಕಾಲೇಜುಗಳಲ್ಲಿಯೂ ಉದಾಸೀನ ಮಾಡುತ್ತಿರುವರು ಎಂಬುದನ್ನು ನಾವೆಲ್ಲರೂ ಬಲ್ಲೆವು. ನಮ್ಮ ವಿಶ್ವವಿದ್ಯಾನಿಲಯವು ಕನ್ನಡದ ಮತ್ತು ಮೈಸೂರಿನಲ್ಲಿ ಬಳಕೆಯಲ್ಲಿರುವ ಇತರ ದಾಕ್ಷಿಣ್ಯಾತ್ಯ ಭಾಷೆಗಳಿಗೆ ಪೂರ್ಣವೂ ಸಂತತವೂ ಆದ ವ್ಯಾಸಂಗಕ್ಕೆ ಏರ್ಪಾಡು ಮಾಡಿರುವುದು ನನಗೆ ತುಂಬಾ ಸಂತೋಷವನ್ನು ಮಾಡಿದೆ. ಈ ಮಾತುಗಳು ಕರ್ನಾಟಕದ ರತ್ನ ಸಿಂಹಾಸನಾದೀಶ್ವರರ ಸಹಜವಾದ ಕನ್ನಡ ಪ್ರೀತಿಗೂ ದೂರದೃಷ್ಟಿಗೂ ಅನುಗುಣವಾಗಿದೆ. ಆದರೆ ಆಶ್ಚರ್ಯದ ಮಾತೆಂದರೆ ಸಂಬಂಧಪಟ್ಟವರ ಯಾರು ಇದನ್ನು ಕಾರ್ಯರೂಪಕ್ಕೆ ತರಲು ಆಸಕ್ತರಾಗದೆ ಹೋದದ್ದು, ಮೀನ ಮೇಷಗಳನ್ನು ಎಡಿಸುವುದರಲ್ಲಿ ತೃಪ್ತರಾದದ್ದು. ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡವೂ ಇತ್ತು, ಇತರ ಎಷ್ಟು ವಿಷಯಗಳಂತೆ. ಘನವಾದ ವಿದ್ವಾಂಸರು ಸಸಂಸ್ಕೃತ ಪಂಡಿತರು ಇಲಾಖೆಯಲ್ಲಿದ್ದರು. ಅವರು ಬಗೆ ಬಗೆಯ ಕೀರ್ತಿ ಗೌರವಗಳನ್ನು ಗಳಿಸಿದ್ದರು. ಕನ್ನಡದ ಸ್ಥಾನಮಾನ ವಿವಿಧ ತರಗತಿಗಳಿಗೆ 1-2 ಗಂಟೆಗಳ ಪ್ರವಚನಕ್ಕೆ ಮಾತ್ರ ಸೀಮಿತವಾಗಿತ್ತು. ಇದು ಈ ವಿಶ್ವವಿದ್ಯಾನಿಲಯದಲ್ಲಿ ಹೃದಯ ಪ್ರಾಯವಾಗಿರಬೇಕು ಎಂಬುದನ್ನಾಗಲಿ, ಅದಕ್ಕಾಗಿ ಶ್ರಮಿಸಬೇಕು ಎನ್ನುವುದನ್ನಾಗಲಿ ಅನೇಕರು ಗಮನಿಸಿರಲಿಲ್ಲ. ಪಿಎಂ ಶ್ರೀಕಂಠಯ್ಯ, ಟಿಎಸ್ ವೆಂಕಣ್ಣಯ್ಯ, AR ಕೃಷ್ಣಶಾಸ್ತ್ರಿ ಅಂಥವರ ಸಂಪರ್ಕದಿಂದ ಇಲಾಖೆ ಬಹಳ ಕಾಲ ಮೂಲೆ ಪಾಲಾಗಿರುವುದು ಸಾಧ್ಯವಿರಲಿಲ್ಲ. ಅವರು ಘೋಷಿಸುತ್ತಿದ್ದ ಕನ್ನಡ ಮಹತ್ವದ ಬಗೆಗೆ ಮಿಕ್ಕವರು ಕಿವುಡರಾಗುವುದಕ್ಕೆ ಆಸ್ಪದವಿರಲಿಲ್ಲ. ಆದ್ದರಿಂದ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ನಿಧಾನವಾಗಿ ತಲೆಯೆತ್ತಲಾರಂಭಿಸಿತು, ಮಹತ್ವದ ಸ್ಥಾನ ಪಡೆಯಲಾರಂಭಿಸಿತು. ಆದರೆ ಈ ನಿಟ್ಟಿನ ಎಲ್ಲ ಪ್ರಯತ್ನಗಳು ಹುರುಳುಗೊಂಡದ್ದೇ ಈ ಆಚಾರತ್ರಯರ ಗರಡಿಯಲ್ಲಿ ಪಳಗಿದ ಕುವೆಂಪು ಅಧಿಕಾರಕ್ಕೆ ಬಂದಾಗಲೇ. ಕುವೆಂಪು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡಕ್ಕೆ ಭದ್ರವಾದ ಹಾಗೂ ವ್ಯಾಪಕವಾದ ಸ್ಥಾನವನ್ನು ಧರಿಸಿಕೊಟ್ಟರು. ನಮ್ಮ ನಾಡಿನ ವಿಶ್ವವಿದ್ಯಾನಿಲಯಗಳು ಕನ್ನಡದ ತವರಾಗಬೇಕು ಎಂದು ಅವರು ಶ್ರಮಿಸಿದರು. ಆಡಳಿತದಲ್ಲಿ, ಪಠ್ಯಕ್ರಮದಲ್ಲಿ, ಬೋಧನೆಯಲ್ಲಿ ಕನ್ನಡ ದೃಷ್ಟಿಗೆ ಅವಕಾಶವನ್ನು ಕೊಟ್ಟರು.
ಮಾಡಿಕೊಟ್ಟರು. ಮಾನಸ ಗಂಗೋತ್ರಿಯನ್ನು ಆರಂಭಗೊಳಿಸುವಾಗ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದ ಮಹತ್ವವನ್ನು ಅವರು ಹೀಗೆ ಹೇಳಿದ್ದುಂಟು. ಕನ್ನಡಕ್ಕೆ ಪ್ರಪಂಚದಲ್ಲಿ ಎಲ್ಲಾದರೂ ಮಾನ್ಯ ಸ್ಥಾನ ದೊರೆಯಬೇಕಾದರೆ ಅದು ಇಲ್ಲೇ ಕರ್ನಾಟಕದಲ್ಲೇ, ಇನ್ನೆಲ್ಲಿಯೂ ಅಲ್ಲ. ಪ್ರಪಂಚದಲ್ಲಿ ಸಹಸ್ರಾರು ಇಂಗ್ಲಿಷ್ ಪ್ರಾಧ್ಯಾಪಕರಿದ್ದಾರೆ, ನೂರಾರು ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರು ಇದ್ದಾರೆ. ನಾವಿಲ್ಲಿ ಅವರುಗಳಿಗೆ ಅಷ್ಟು ಎಡೆ ಕೊಡದಿದ್ದರೂ ಅದರಿಂದ ಅವರಿಗಾಗಲಿ ಶಾಸ್ತ್ರಕ್ಕಾಗಲಿ ಏನೊಂದು ನಷ್ಟವಾಗುವುದಿಲ್ಲ. ಅವರಿಗೆ ಉಳಿದ ಜಗತ್ತು ಇದ್ದೇ ಇದೆ. ಕನ್ನಡಕ್ಕೆಂದರೆ ಇರುವುದು ಇಬ್ಬರೇ ಪ್ರಾಧ್ಯಾಪಕರು. ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಒಬ್ಬರು, ಇಲ್ಲಿ ಒಬ್ಬರು. ನೀವು ಇಲ್ಲಿ ಕನ್ನಡಕ್ಕೆ, ಕನ್ನಡದವರಿಗೆ ಎಡೆ ಕೊಡದಿದ್ದರೆ, ಸ್ಥಾನಮಾನ ಕೊಡದಿದ್ದರೆ ಜಗತ್ತಿನ ಮತ್ತಾವ ಭಾಗವು ಕನ್ನಡವನ್ನು ಕೈ ಹಿಡಿಯುವುದಿಲ್ಲ. ನೀವು ಕೈ ಬಿಟ್ಟರದಕ್ಕೆ ಸಮುದ್ರವೇ ಗತಿ. ಆದುದರಿಂದ ಕನ್ನಡವನ್ನು ಕುರಿತು ಮಾತನಾಡುವಾಗ, ಯೋಚಿಸುವಾಗ ನಾವು ವಿವೇಕಯುತರಾಗಿರಬೇಕು. 1960 ಕುವೆಂಪು ಅಧಿಕಾರಾವಧಿಯ ನಂತರ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡಕ್ಕೆ ಕುತ್ತು ಬಯಸಿದವರು ಹಲವರು. ಅದಕ್ಕೆ ನೆರವು ನೀರು ಕೊಟ್ಟವರು ಒಬ್ಬಿಬ್ಬರು ಉಪಕುಲಪತಿಗಳು. ಆದರೆ ಅವರ ಅಧಿಕಾರ ಅವಧಿ ಎಷ್ಟು ತಾತ್ಕಾಲಿಕವಾದುದಾಗಿತ್ತು, ಕನ್ನಡದ ಸಂಕಟವಷ್ಟೇ ತಾತ್ಕಾಲಿಕವಾಗಿತ್ತು. ಡಾಕ್ಟರ್ ಶ್ರೀಮಾಲಿಯವರು ಉಪಕುಲಪತಿಗಳಾಗಿ ಬಂದು ಮತ್ತೊಮ್ಮೆ ಕನ್ನಡಕ್ಕೆ ಚಾಲನೆ ಕೊಟ್ಟರು. ದೇಶ ಭಾಷೆಗಳ ಅಭ್ಯುದಯದಲ್ಲಿ ಆಸಕ್ತರಾದ ಅವರು ಕನ್ನಡಕ್ಕೆ ಇಲ್ಲಿ ಮೊದಲು ಮಣೆ ಹಾಕಬೇಕಾದ ಔಚಿತ್ಯವನ್ನು ಕಂಡುಕೊಂಡರು. ಆ ದಿಕ್ಕಿನಲ್ಲಿ ಕಾರ್ಯಭಾರ ನಿರ್ವಹಿಸಿದರು. ಮೊನ್ನೆ ಮೈಸೂರಿನ ಮಾನಸ ಗಂಗೋತ್ರಿ ಆವರಣದಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ ಕನ್ನಡ ಅಧ್ಯಯನ ಸಂಸ್ಥೆಯ ಕಟ್ಟಡ, ಸಂಸ್ಥೆಯ ಯೋಜನೆಯ ಸಂಪೂರ್ಣವಾಗಿ ಡಾಕ್ಟರ್ ಶ್ರೀಮಾಲಿಯವರ ದೂರದೃಷ್ಟಿಯ ಫಲ. ಕವಿಯ ಕಲ್ಪನೆಗೆ ಆಡಳಿತಗಾರನೊಬ್ಬ ಯಶಸ್ವಿಯಾಗಿ ರೂಪುಗೊಟ್ಟ ಉದಾಹರಣೆ. ಹತ್ತಿರ 3 ವರ್ಷಗಳ ಹಿಂದೆ ಕನ್ನಡ ಅಧ್ಯಯನ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ವಿಶ್ವವಿದ್ಯಾನಿಲಯದ ಎಲ್ಲ ಕನ್ನಡ ಚಟುವಟಿಕೆಗಳನ್ನು ಒಂದೆಡೆಗೆ ತಂದು ಕನ್ನಡದ ಕಾರ್ಯಕ್ರಮಕ್ಕೆ ಸುಸ್ಪಷ್ಟವಾದ ಒಂದು ರೂಪ ಕೊಡುವುದೇ ಯೋಜನೆಯ ಮೂಲ ಉದ್ದೇಶವಾಗಿತ್ತು. ಶಿಕ್ಷಣ ಮಾಧ್ಯಮ ಕನ್ನಡವಾಗುವುದರಿಂದ ಅದಕ್ಕೆ ಬೇಕಾದ ಸಿದ್ಧತೆಯ ಹೊಣೆಯನ್ನು ಸಂಸ್ಥೆಗೆ ಹೊರಿಸುವ ಸಹಜ ಅಗತ್ಯವಿತ್ತು. ಕನ್ನಡದ ಬೆಳವಣಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆರಂಭವಾದ ವಿಶ್ವವಿದ್ಯಾನಿಲಯ ಚಿನ್ನದ ಹಬ್ಬದ ಸಂದರ್ಭದಲ್ಲಿ ಬಹುಶಃ ಈ ಸಂಸ್ಥೆಯ ಆರಂಭಕ್ಕೆ ಶುಭಗಳಿಗೆಯಾಗಿದ್ದಿರಬೇಕು. ಡಾಕ್ಟರ್ ಶ್ರೀಮಾಲಿ 1966 ಡಿಸೆಂಬರ್ ತಿಂಗಳಿಂದ ಕನ್ನಡ ಅಧ್ಯಯನ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಆಗ ಚಿನ್ನದ ಹಬ್ಬದ ನೆನಪಿಗಾಗಿ ಕೂಡಿದ ಲೇಖಕರ ಸಮ್ಮೇಳನದ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಅವರು ಹೀಗೆ ಹೇಳಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಸಹಜವಾಗಿ ಪ್ರಧಾನ ಸ್ಥಾನ ಪಡೆಯಬೇಕು. ಮಾತೃಭಾಷೆಯ ಶಿಕ್ಷಣ ಮಾಧ್ಯಮ ಯೋಜನೆ ಬಹುಬೇಗ ವಿಸ್ತೃತವಾಗಬೇಕು. ಈ ಬೆಳಿಗ್ಗೆ ದೀಪಗಳನ್ನು ಹೊತ್ತಿಸುವ ಮೂಲಕ ಅಸ್ತಿತ್ವಕ್ಕೆ ಬಂದ ಕನ್ನಡ ಅಧ್ಯಯನ ಸಂಸ್ಥೆ ಈ ನಾಡಿನ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಸಂಶೋಧನೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ನಂದಾ ದೀಪವಾಗಲೆಂದು ಸಾಹಿತ್ಯ ಕ್ಷೇತ್ರದ ಅಧ್ವರ್ಯುಗಳಾದ ತಾವು, ತಮ್ಮ ಮುಂದಿನ ಪೀಳಿಗೆಗಳು ಅದಕ್ಕೆ ಸದಾ ಸಹಕಾರದ ಎಣ್ಣೆಯನ್ನ ತುಂಬುವ ಅವಕಾಶವಿರಲೆಂದು ನಾನು ಹೃತ್ಪೂರ್ವಕವಾಗಿ ಹಾರೈಸುತ್ತೇನೆ. 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡದ ನಿರ್ಮಾಣವಾದರೂ ಸಂಸ್ಥೆಯ ಎಲ್ಲ ಚಟುವಟಿಕೆಗಳಿಗೆ ಜಾಗ ಸಾಲದು ಎನ್ನುವಷ್ಟರ ಮಟ್ಟಿಗೆ ಸಂಸ್ಥೆ ಅದರ ಚಟುವಟಿಕೆಗಳು ಹರಡಿವೆ. ಕಾರ್ಯಕ್ಷೇತ್ರ ವಿಸ್ತಾರಗೊಂಡಿದೆ. ಕನ್ನಡ ಅಧ್ಯಯನ ಸಂಸ್ಥೆಯ ಚಟುವಟಿಕೆಗಳನ್ನು ಸ್ಥೂಲವಾಗಿ ಬೋಧನೆ, ಸಂಶೋಧನೆ, ಪ್ರಕಟಣೆಗಳು ಎಂಬ 3 ಭಾಗಗಳಲ್ಲಿ ಅಳವಡಿಸಬಹುದು. ಕನ್ನಡ ಭಾಷೆ ಸಾಹಿತ್ಯಗಳಲ್ಲಿ ಸ್ನಾತಕೋತ್ತರ ತರಗತಿಗಳಲ್ಲದೆ ಕನ್ನಡೇತರರಿಗೆ ಕನ್ನಡ ಕಲಿಸುವುದು ಅನುವಾದ ತರಗತಿಗಳನ್ನು ನಡೆಸುವುದು ಬೋಧನಾ ಭಾಗ. ಕೌಲನಿಕ ಸಾಹಿತ್ಯ, ಜಾನಪದ, ಭಾಷಾ ವಿಜ್ಞಾನ, ಶಾಸನಶಾಸ್ತ್ರ, ಸಂಸ್ಕೃತಿ ಚರಿತ್ರೆ ಮೊದಲಾದವು ವಿಶೇಷ ವಿಷಯಗಳು. ಸಂಶೋಧನಾ ಭಾಗದಲ್ಲಿ ಪ್ರಾಚೀನ ಗ್ರಂಥಗಳ ಸಂಗ್ರಹ, ಸಂಪಾದನೆ, ಜಾನಪದ ವಸ್ತುಗಳ ಸಂಗ್ರಹ, ವರ್ಗೀಕರಣ, ಪ್ರದರ್ಶನ, ಹರಿದಾಸ ಸಾಹಿತ್ಯದ ಸಂಪಾದನೆ, ವಿಶ್ಲೇಷಣೆ ಸೇರಿವೆ. ಪ್ರಕಟಣಾ ಭಾಗ ಬಗೆಬಗೆಯ ಗ್ರಂಥಗಳ ಸಿದ್ಧತೆ ಹಾಗೂ ಪ್ರಕಾಶನಗಳ ಕೆಲಸ ನಡೆಸುತ್ತದೆ. ಸಮರ್ಥ ಲೇಖಕರಿಂದ ಮೂಲ ಗ್ರಂಥಗಳನ್ನು ಬರೆಸುವುದು, ಅನ್ಯ ಭಾಷೆಯ ಅತ್ಯುತ್ತಮ ಗ್ರಂಥಗಳನ್ನು ನಿಪುಣರಿಂದ ಕನ್ನಡಕ್ಕೆ ತರಿಸುವುದು, ಕನ್ನಡದ ಮಹತ್ವದ ಗ್ರಂಥಗಳನ್ನು ಬೇರೆ ಬೇರೆ ಭಾಷೆಗಳಿಗೆ ಬಲ್ಲವರ ಮೂಲಕ ಕಳಿಸುವುದು ಈ ವಿಭಾಗದ ಕೆಲಸವಾಗಿದೆ. ಇದರ ಫಲವಾಗಿ ರೂಸೋ, ಜೋಡ್, ಹೋರೆಸ್ ಮೊದಲಾದ ಅನೇಕ ಗ್ರಂಥಗಳ ಅನುವಾದಗಳು ಪ್ರಕಟಣೆಯ ವಿವಿಧ ಹಂತಗಳು. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಹಾಗೂ ಆಧುನಿಕ ಕನ್ನಡ ಕವಿತೆಯ ಒಂದು ಪ್ರಾತಿನಿಧಿಕ ಸಂಕಲನಗಳನ್ನು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಭಾಷಾಂತರ ಮಾಡಿಸುವ ಯೋಜನೆ ಈಗ ಕಾರ್ಯರೂಪಕ್ಕೆ ಬಂದಿದೆ. ಕಳೆದ ವರ್ಷ ಸರ್ಕಾರ ತನ್ನ ವಿಶ್ವಕೋಶ ಯೋಜನೆಯನ್ನು ವಿಶ್ವವಿದ್ಯಾನಿಲಯಕ್ಕೆ ವಹಿಸಿಕೊಟ್ಟು ಅಧ್ಯಯನ ಸಂಸ್ಥೆಯ ಟೊಪ್ಪಿಗೆಗೆ ಹೊಸ ಗರಿಯೊಂದು ಕೂಡಿಕೊಂಡಿತು. ಸಂಸ್ಥೆಯ ಜಾನಪದ ವಸ್ತು ಸಂಗ್ರಹಾಲಯ ಇನ್ನು 1-2 ವರ್ಷಗಳಲ್ಲಿಯೇ ನಾಡಿನ ಅತ್ಯುತ್ತಮಗಳಲ್ಲಿ ಒಂದಾಗುವುದರಲ್ಲಿ ಸಂದೇಹವಿಲ್ಲ. ಇದು ಬೆಳೆಯುತ್ತಿರುವ ಸಂಸ್ಥೆ, ಬೆಳೆಯಬಲ್ಲ ಸಂಸ್ಥೆ. ಅದರ ತೀರದ ಯೋಜನೆಗಳು ಅನೇಕ. ಅವುಗಳಿಗಾಗಿ ಶ್ರಮಿಸುವ ಕೆಲಸಗಾರರಿಗೆ ಕೊರತೆಯಿಲ್ಲ. ಆದುದರಿಂದಲೇ ಸಂಸ್ಥೆಯ ನಿರ್ದೇಶಕರಾಗಿರುವ ದೇಜೇಗೌ ಅವರ ಈ ಮಾತುಗಳಲ್ಲಿ ಉತ್ಪ್ರೇಕ್ಷವಿಲ್ಲ. ಈ ಸಂಸ್ಥೆಯ ಭೂಮ ಬಂದುರ ವಿಸ್ಮಯವಾಗಿ ಕರ್ನಾಟಕ ಸಾಹಿತ್ಯ ಸಂಸ್ಕೃತಿಗಳ ಆಧಾರ ಕೇಂದ್ರವಾಗಿ
ಜ್ಞಾನ ಸ್ಫೂರ್ತಿಗಳ ತಲಕಾವೇರಿಯಾಗಿ ಕನ್ನಡಿಗರ ಪವಿತ್ರ ಯಾತ್ರಾ ಸ್ಥಾನವಾಗಿ ನಾಡಿನ ಪುಣ್ಯವೇ ಸಾಕಾರಗೊಂಡಂತೆ ವಿಕಾಸಗೊಳ್ಳುವುದರಲ್ಲಿ ಎಳ್ಳೆಷ್ಟು ಸಂಶಯವಿಲ್ಲ. ಕನ್ನಡ ಅಧ್ಯಯನ ಸಂಸ್ಥೆ ಕನ್ನಡಕ್ಕೆ ಒಂದು ನೆಲೆ, ಅದಕ್ಕೆ ಭದ್ರವಾದ ನೆನ್ನಿನ ನೆಲಗಟ್ಟಿದೆ, ಉಜ್ವಲವಾದ ನಾಳಿನ ವಿಸ್ತರಣಾವಕಾಶವಿದೆ. ಚಿನ್ನದ ಕಿರಣಗಳ ಬೆಳಕಿನಲ್ಲಿ ಮೀಯುತ್ತಿರುವ ಈ ಕನ್ನಡದ ಗುಡಿ ಕನ್ನಡಿಗರ ದೊಡ್ಡ ಆಸ್ತಿ. 1960 ಮುಂದಿನ ಬಾನು ಬಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.